हिम हिम हाम अमर स्वाहा, हिम हिम हाम अमर स्वाहा, हिम हिम हाम अमर स्वाहा। ಪ್ರತ್ಯಕ್ಷರಾಗಿ ರಾಕ್ಷಸರ ರಾಜ, ಪ್ರತ್ಯಕ್ಷರಾಗಿ ಅಮೃತ ಎಲ್ಲಿ ಸಿಗುತ್ತೆ ಅಂತ ನನಗೆ ತಿಳಿಸಿ. ಕೇಳು ಜ್ವಾಲಾಸುರ, ಅಮೃತನ ನೀನು ಪಡಿಬೇಕು ಅಂದ್ರೆ ನೀನೊಂದು ಮಗುವಿನ ಬಲಿ ಕೊಡಬೇಕಾಗತ್ತೆ. ರಾಕ್ಷಸ ರಾಜ, ನೀವು ನನಗೆ ಏನ್ ಕೇಳಿದಿರೋ ಅದು ನಿಮ್ಗೆ ಖಂಡಿತವಾಗ್ಲೂ ಸಿಗುತ್ತೆ. ಗರುಡ ಕ್ಷಮಿಸ್ಬಿಡಿ ಅಸುರರ ರಾಜ, ಸ್ವಲ್ಪ ನಿದ್ದೆ ಬಂದ್ಬಿಟ್ಟಿತ್ತು. ಹೇಳಿ ಏನ್ ಮಾಡ್ಬೇಕು? ನಾನು ಹೋಗಿ ಒಂದು ಮಗುನ ಹಿಡಿದು ಇಲ್ಲಿ ಕರ್ಕೊಂಬಾ, ನಾನು ಆ ಮಗುನ ಬಲಿ ಕೊಡ್ಬೇಕು, ಬೇಗ ಹೊರಡು. ಸರಿ. ಪ್ರಭು ನೋಡಿ ಇಲ್ಲಿ, ನಾನ್ ನಿಮ್ಗೋಸ್ಕರ ಏನ್ ತಂದಿದ್ದೀನಿ ಅಂತ. ಅರೆ ವಾವ್, ಇದು ಲಾಡು, ಇದು ಸುತ್ತುತ್ತೆ ಅಂತಾನೂ ಅನ್ಸುತ್ತೆ. ವೃಂಗಿ ಪ್ರಭು, ಯಾಕ್ ತಮಾಷೆ ಮಾಡ್ತಾ ಇದ್ದೀರಾ? ಇವಾಗ್ಲಿ ಇದೇನು ಅಂತ ತೋರಿಸ್ತೀನಿ. ಪ್ರಭು ಕಾಪಾಡಿ ನಮ್ಮನ್ನ. ಪ್ರಭು ಪ್ರಭು ಅಯ್ಯೋ ಮೂರ್ಖ, ನಾನ್ ನಿನ್ಗೆ ಒಂದ್ ಮಗು ತರ ಹೇಳಿದ್ದು, ನೀನ್ ಯಾಕೆ ಇಷ್ಟೊಂದ್ ಜನರನ್ನ ಕರ್ಕೊಂಬಂದಿದ್ಯಾ? ಅಸುರರ ರಾಜ, ನಾನಂತೂ ಒಬ್ನನ್ನೇ ಕರ್ಕೊಂಬಂದಿದ್ದು, ಅವರು ಇಷ್ಟೊಂದ್ ಜನ ಹೇಗಾಗ್ಬಿಟ್ರು? ಏನು ತೊಂದ್ರೆ ಇಲ್ಲ ಬಿಡು, ಒಂದ್ ಮಗುನ ಅಷ್ಟೇ ಬಲಿ ಕೊಡ್ಬೇಕು, ನಾನದನ್ ಮಾಡ್ತೀನಿ. ಬಲಿ ಕೊಟ್ಟಾದ್ಮೇಲೆ ರಾಕ್ಷಸ ರಾಜ ಖುಷಿಯಾಗಿ ನನಗೆ ಅಮೃತನ ಕೊಡ್ತಾರೆ, ಅದನ್ನ ಕುಡ್ದು ನಾನು ಅಮರನಾಗ್ತೀನಿ. ಅದನ್ನ ಕುಡ್ದಾದ್ಮೇಲೆ ಇಡೀ ಬ್ರಹ್ಮಾಂಡಕ್ಕೆ ಜ್ವಾಲಾ ಅಸುರನೇ ಅಧಿಪತಿ ಆಗ್ತಾನೆ. ಜ್ವಾಲಾಸುರ, ನೀನು ಅಮರನಾಗೋದ್ರ ಬಗ್ಗೆ ಅಂತೂ ಗೊತ್ತಿಲ್ಲ, ಆದ್ರೆ ನೀನು ಖಂಡಿತವಾಗ್ಲೂ ಸತ್ ಹೋಗ್ತೀಯ. ಯಾರ್ ಸಾಯಿಸ್ತಾರೆ ನನ್ನ? ಯಾರು? ಮತ್ತಿನ್ಯಾರು? ನಮ್ಮ ಪ್ರಭು ಬಾಲ ಗಣೇಶನೇ ನಿನ್ನನ್ನ ಸಾಯಿಸೋದು. ಇವನ ಈ ಚಿಕ್ಕ ಹುಡುಗ ನನ್ನ ಸಾಯಿಸ್ತಾನ? ಅಯ್ಯೋ ದಡ್ಡರ, ನಾನು ಬಲಿ ಕೊಡ್ತಾ ಇರೋದು ಇವನನ್ನೇ. ಆದ್ರೆ ಏನು ತೊಂದ್ರೆ ಇಲ್ಲ, ಒಂದ್ ವೇಳೆ ಈ ಹುಡುಗನಿಗೆ ನನ್ನ ಸಾಯಿಸ್ಬೇಕು ಅಂತ ಅಷ್ಟೊಂದ್ ಆಸೆ ಇದ್ರೆ ಹೀಗ್ ಮಾಡು. ನಿನ್ನ ಕೊನೆ ಆಸೆ ಏನು ಅಂತ ಬೇಡ್ಕೋ, ಬಾ ಸಾಯಿಸು ನನ್ನ. ಏನಾಯ್ತು, ನೀವೆಲ್ಲ ಯಾಕೆ ಹೀಗ್ ಮಾಡ್ತಾ ಇದ್ದೀರಾ? ನನ್ ಭಕ್ತರು ನನ್ನನ್ನ ಏನೇ ಕೇಳಿದ್ರು ಕೂಡ ನಾನು ಅವ್ರ ಬೇಡಿಕೆನ ತಕ್ಷಣ ನೆರವೇರಿಸ್ತೀನಿ. ಮತ್ತೆ ನಾನು ಬೆಂಕಿನ ಉಗುಳ್ತೀನಿ. Yeah!
ಸಾಕು ನಿಲ್ಸು ಬಾಲ ಗಣೇಶ, ನಿಮ್ ಜೊತೆ ಹೋರಾಡಕ್ ಆಗಲ್ಲ ನನ್ಗೆ, ಕ್ಷಮಿಸ್ಬಿಡು ನನ್ನ. ಯಾಕೆ, ಏನಾಯ್ತು? ಏನೂ ಇಲ್ಲ, ನನ್ನಿಂದ ತಪ್ಪಾಗಿದೆ ಅಷ್ಟೇ. ನಾನ್ ಅಮರನಾಗ್ಬೇಕು ಅನ್ನೋ ಆಸೆಯಿಂದ ನನ್ ಬುದ್ಧಿ ಕೆಟ್ಟೋಗಿತ್ತು. ನಿಮ್ಮಿಂದ ಒದೆ ತಿಂದಾದ್ಮೇಲೆ ನನಗೆ ಒಳ್ಳೆ ಬುದ್ಧಿ ಬಂದಿದೆ. ನಾನು ಅಮರನಾಗೋದು ಬೇಕಾಗಿಲ್ಲ, ನನ್ನ ಕ್ಷಮಿಸ್ಬಿಡಿ. ಪರವಾಗಿಲ್ಲ ಬಿಡು ಜ್ವಾಲಾಸುರ, ನನ್ ಭಕ್ತೃ ಮನಸ್ಸಿಂದ ಏನನ್ನೇ ನನ್ನ ಕೇಳ್ಕೊಂಡ್ರು ನಾನು ಅವ್ರ ಬೇಡಿಕೆನ ತಕ್ಷಣ ನೆರವೇರಿಸ್ತೀನಿ.